ಇದರಲ್ಲಿ ಒಂದು ಸಿಂಪಲ್ ಈಸಿ ಬ್ರೇಕ್ಫಾಸ್ಟ್ ಅನ್ನ ನೋಡೋಣ. ಇದೊಂಥರ ಹಳೆ ಕಾಲದ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸೊ ಇದರ ಹೆಸರು ತಾಳಿಪೀಠ್ ಅಂತ. ಸೊ ಸುಮಾರು ಜನ ಕೇಳಿರ್ತೀರ, ಕೆಲವ್ರಿಗೆ ಹೊಸದಾದ ರೆಸಿಪಿ ಇದು, ಕೆಲವ್ರಿಗೆ ಹಳೆ ರೆಸಿಪಿ. ಈ ತಾಳಿಪೀಠ್ ಏನಿದೆ, ಇದನ್ನ ನಮ್ಮ ಅಮ್ಮ ಮಾಡ್ತಿದ್ರು. ತುಂಬ ಹಳೆ ಕಾಲದ ರೆಸಿಪಿ, ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನ ಒಂದು ಎರಡು ತಿಂದರೆ ಸಾಕು, ಅಷ್ಟು ಎನರ್ಜಿ ಕೊಡುತ್ತೆ. ಇದರಲ್ಲಿ ಸುಮಾರಷ್ಟು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಮಾಡುವಂಥದ್ದು. ನೋಡಿ ಫ್ರೆಂಡ್ಸ್, ಈ ತಾಳಿಪೀಠನ್ನು ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಮಾಡ್ತಾರೆ. ಕೆಲವರು ಈ ತಾಳಿಪೀಠನ್ನು ಬರೀ ಜೋಳದ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ. ಇನ್ನು ಕೆಲವರು 4-5 ಥರದ ಹಿಟ್ಟುಗಳನ್ನು ಮಿಕ್ಸ್ ಮಾಡಿಕೊಂಡು ತಾಳಿಪೀಠನ ಮಾಡ್ತಾರೆ. ಸೊ ನಮ್ಮಮ್ಮ ಹೇಗೆ ಮಾಡ್ತಿದ್ರು ಅಂದರೆ ಬರೀ ಅಕ್ಕಿ ಹಿಟ್ಟಿನಲ್ಲಿ ಮಾಡ್ತಾಯಿದ್ರು. ನಾನು ಇವತ್ತು ಬರೀ ಅಕ್ಕಿ ಹಿಟ್ಟನ್ನು ರೈಸ್ ಫ್ಲೋರನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನಾನು ಹೆಸರು ಕಾಳಿನ ಗ್ರೇವಿ ಮಾಡಿದ್ದೀನಿ, ತೆಂಗಿನಕಾಯಿ ಚಟ್ನಿ. ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಹೇಗೆ ಮಾಡೋದು ಅಂತ ರಿಕ್ಯಾಪ್ ನೋಡ್ಕೊಂಬರೋಣ, ಬನ್ನಿ. ಫ್ರೆಂಡ್ಸ್, ಹೆಸರು ಕಾಳನ್ನು ಫ್ರೈ ಮಾಡಿ ವಾಶ್ ಮಾಡಿ ಪ್ರೆಷರ್ ಕುಕ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಶುಂಠಿ 1 ಇಂಚಷ್ಟು ಸಿಪ್ಪೆ ಎಲ್ಲ ತೆಗೆದು ವಾಶ್ ಮಾಡಿ ಅನಂತರ ಗ್ರೇಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಗ್ರೇಟರ್ ಇದನ್ನು ಡಿ ಮಾರ್ಟಲ್ಲಿ ತೊಗೊಂಡಿದ್ದು. ಆಫರ್ ಇತ್ತು 38 ರುಪೀಸ್. ಪುಟ್ಟದಾಗ ಚೆನ್ನಾಗಿತ್ತು, 38 ರೂಪಾಯಿ ಅಷ್ಟೇ. ನೋಡಿ, ಶುಂಠಿ ಗ್ರೇಟ್ ಮಾಡಿ ನೋಡೋಣ ಅಂತ ಗ್ರೇಟ್ ಮಾಡಿದೆ, ಚೆನ್ನಾಗಿ ಗ್ರೇಟ್ ಆಗಿದೆ. ಇವಾಗ ತಾಳಿಪೀಠ್ ಮಾಡೋದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಸುಮಾರು 1/2 ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ನೋಡ್ಕೊಂಡು ನೀವು ಈ ರೈಸ್ ಫ್ಲೋರನ್ನು ತೊಗೋಬೋದು. ನೋಡಿ, ಅಕ್ಕಿ ಹಿಟ್ಟು ಏನಿದೆ, ಇದು ಅಕ್ಕಿ ರೊಟ್ಟಿಗೆಲ್ಲ ತೊಗೊತೀವಲ್ವ, ಅದೇ ಸೇಮ್ ಅಕ್ಕಿ ಹಿಟ್ಟು. ಸ್ವಲ್ಪ ನುಣ್ಣಕ್ಕಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ತೊಗೊಂಡಿದ್ದೀನಿ 2, ದೊಡ್ಡದು ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿರಬೇಕು. ಹಾಗೆಯೇ ಹಸಿಮೆಣಸಿನ್ಕಾಯಿ, ತುರಿದಿರುವಂಥ ಶುಂಠಿ, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇವನ್ನೆಲ್ಲ ಒಂದೊಂದಾಗಿ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲ ಆದಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತಟ್ಟುವಾಗ ನಮಗೆ ಈಸಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಜೀರಿಗೆ 1 ಟೀಸ್ಪೂನಷ್ಟು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಒಂದು ಒಳ್ಳೆ ಸುವಾಸನೆ ಬರುತ್ತೆ. ಸುಮಾರು 4 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಇದೊಂದು ಹೇಳಿ ಮಾಡಿಸಿದಂಥ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಸುಮಾರು 1/2 ಕಪ್ಪಷ್ಟು ಕಡಲೆಕಾಯಿ ಬೀಜನ ಮಿಕ್ಸಿಗೆ ಹಾಕಿ ಈ ರೀತಿ ತರಿತರಿಯಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸೇರಿಸ್ಕೊಳ್ಳೋಣ. ಎಳ್ಳು, ಹಾಗೆಯೇ ಕಡಲೆಕಾಯಿ ಬೀಜ, ಇವೆರಡೂ ಆಯಿಲ್ ಸೀಡ್ಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಆಯಿಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ನಮ್ಮ ಚರ್ಮದಲ್ಲಿ ಸ್ವಲ್ಪ ಎಣ್ಣೆ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಇಂಥ ಟೈಮಲ್ಲಿ ನಾವು ಸ್ವಲ್ಪನಾದರೂ ಈ ಥರ ಫ್ರೈಡ್ ಐಟಮ್ಸನ್ನು ಅಥವಾ ಈ ಥರ ಆಯಿಲ್ ಸೀಡ್ಸನ್ನು ಬಳಸಿದ್ರೆ ನಮ್ಮ ಚರ್ಮಕ್ಕೆ ಬೇಕಾದಂತಹ ಆಯಿಲನ್ನು ಅದು ಸಪ್ಲೈ ಮಾಡುತ್ತೆ. ಆಮೇಲೆ ಖಾರಕ್ಕೆ 2 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣ, ಹಾಗೆಯೇ ಬೆಣ್ಣೆ ತೊಗೊಂಡಿದ್ದೀನಿ. ಸುಮಾರು 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ರುಚಿ ಕೊಡುತ್ತೆ ಈ ತಾಳಿಪೀಠು. ಬೆಣ್ಣೆ ಬೇಡ ಅಂತ ಹೇಳಿದ್ರೆ ನೀವು
ತುಪ್ಪ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾಯಿಸಿದಂಥ ಎಣ್ಣೆ ಸಹ ಹಾಕ್ಕೋಬೋದು. ಈಗ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಏನಿದೆ ಅದು ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಅಟ್ಲೀಸ್ಟ್ 2 ಟೀಸ್ಪೂನಷ್ಟು ಆಯಿಲ್ ಅವಶ್ಯಕತೆ ಇದೆ. ಅಟ್ಲೀಸ್ಟ್ ನಾವು 2 ಸ್ಪೂನಷ್ಟು ಎಣ್ಣೆ ಅಂಶ, ಜಿಡ್ಡಿನಂಶ ತಗೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂಥ ಚರ್ಮ ಏನಿದೆ ಅದು ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಸುಕ್ಕು ಅಂತ ಏನು ಹೇಳ್ತೀವಿ, ವ್ರಿಂಕಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ನಾವು ಎಣ್ಣೆ ತಗೊಂಡಿಲ್ಲ ಅಂದ್ರೂ ಒಂದು ದಿನದಲ್ಲಿ 2 ಟೀಸ್ಪೂನಷ್ಟು ತುಪ್ಪ ಆದರೂ ತಗೊಳ್ಳಲೇಬೇಕು. ಇದು ಆರೋಗ್ಯವಾದ ಚರ್ಮಕ್ಕೆ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ಹಾಗಂತ ಜಾಸ್ತಿ ತಿನ್ನೋ ಹಾಗೂ ಇಲ್ಲ, ಅಟ್ಲೀಸ್ಟ್ ಮಿನಿಮಮ್ ಅಂದರೆ 1-2 ಸ್ಪೂನಷ್ಟು ಜಿಡ್ಡಿನಂಶ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇವಾಗ ಬೆಣ್ಣೆ ಹಾಕಿದ ಮೇಲೆ ಬಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸುಡುತ್ತೆ, ಅದನ್ನು ಸ್ವಲ್ಪ ತಣ್ಣಕ್ಕಾದಮೇಲೆ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೋದು. ಬಿಸಿ ರೂಢಿ ಇರೋರು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಚಪಾತಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ತೀವಲ್ವಾ, ಆ ರೀತಿ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಂದೆಲ್ಲ ಇವಾಗ ಮಿಕ್ಸ್ ಮಾಡಿದಾಗಿದೆ. ನೋಡಿ, ಈ ರೀತಿ ಸಾಫ್ಟಾಗಿ ಕಲಸ್ಕೊಂಡಿದ್ದೀನಿ. ಇದ್ರ ಮೇಲಿಂದ ಒಂದು ತೇವದ ಬಟ್ಟೆಯನ್ನು ಈ ರೀತಿ ಕವರ್ ಮಾಡ್ಕೊಂಬಿಡೋಣ, ಹಿಟ್ಟು ಡ್ರೈ ಆಗಬಾರ್ದು ಅಂಥೇಳಿ. ಇದನ್ನು ಹಾಗೆ ಒಂದು 10 ನಿಮಿಷ ಇಟ್ಬಿಡೋಣ. ಇವಾಗ ಹೆಸರು ಕಾಳು ಬೆಂದಿದೆಯಾ ನೋಡೋಣ. ನೋಡಿ, ಹೆಸರು ಕಾಳು ಪರ್ಫೆಕ್ಟಾಗಿ ಬೆಂದಿದೆ, ಒಂದೇ ವಿಸಿಲ್ ಕೂಗಿಸಿದ್ದು. ಅದನ್ನು ಫ್ರೈ ಮಾಡ್ಕೊಂಡ್ವಲ್ಲ, ಆದ್ದರಿಂದ ಹೆಸರು ಕಾಳು ನಮಗೆ ಬೇಗನೆ ಬೇಯುತ್ತೆ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಈಗ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. 4 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ 1/2 ಟೀಸ್ಪೂನ್. ಇದ್ರ ಜೊತೆಗೆ ಒಣಮೆಣಸಿನಕಾಯಿ, ಹಸಿಮೆಣಸಿನ್ಕಾಯಿ 4 ಹಾಕಿದ್ದೀನಿ. ಹಾಗೆಯೇ ದೊಡ್ಡ ಸೈಜ್ದು 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಈಗ ಕಂದು ಬಣ್ಣ ಬಂದಿದೆ. 1/2 ಟೀಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಫ್ರೆಶ್ ಆಗಿ ಬೆಳ್ಳುಳ್ಳಿ ಶುಂಠಿ ಇದ್ದರೆ ಅದನ್ನು ಜಜ್ಜಿ ಕೂಡ ನೀವು ಹಾಕ್ಕೋಬೋದು. ಇವಾಗ ಹಸಿ ವಾಸನೆ ಹೋಗೋವರೆಗೂ 1/2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 2-3 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಅಥವಾ ಉಪ್ಪು ಸೇರಿಸ್ಕೊಂಡ್ರೆ ಟೊಮೆಟೊ ಬೇಗನೆ ಫ್ರೈ ಆಗುತ್ತೆ. 1/2 ಟೀಸ್ಪೂನಷ್ಟು ಅರಿಶಿಣ ಹಾಕಿದ್ದೀನಿ. ನೋಡಿ, ಟೊಮೆಟೊ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ, ನೋಡಿದ್ರಲ್ವಾ. ಈಗ ರೆಡ್ ಚಿಲ್ಲಿ ಪೌಡರ್ 1/2 ಟೀಸ್ಪೂನಷ್ಟು ಹಾಕಿದ್ದೀನಿ. ಧನಿಯಾ ಪೌಡರ್ 2 ಟೀಸ್ಪೂನಷ್ಟು ಹಾಕ್ಕೊಳ್ಳೋಣ. ಇಲ್ಲಿ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಇವಾಗ ಬೆಂದಿರುವಂಥ ಹೆಸರು ಕಾಳು ನೀರಿನ ಸಮೇತವಾಗಿ ಹಾಕ್ಕೋಬೇಕು. ನಿಮಗೆ ಗ್ರೇವಿ ಸ್ವಲ್ಪ ಬೇಕು ಅಂದರೆ ಇನ್ನೊಂದು 1/2 ಗ್ಲಾಸ್ ಅಥವಾ 1 ಗ್ಲಾಸಷ್ಟು ನೀರನ್ನು ಈ ಗ್ರೇವಿಗೆ ಸೇರಿಸ್ಕೋಬೋದು. ಇವಾಗ ಇದು ಸಿಮ್ ಫ್ಲೇಮ್ ಇಟ್ಬಿಟ್ಟು 1-10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡೋಣ. ಇವಾಗ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಬೇರೆ ಕಡೆ ಸ್ಟೌಗೆ. ಈಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಆಯಿಲ್ ಹಾಕಿದ್ದೀನಿ. ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಸ್ವಲ್ಪ ಕೊಕೊನೆಟ್ ಚಟ್ನಿ ರುಬ್ಕೊಳ್ಳೋಣ. 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ, 1/2 ಕಪ್ಪಷ್ಟು ಉರಿಗಡಲೆ, ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಖಾರಕ್ಕೆ 1-4 ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟಕ್ಕೆ ಸ್ವಲ್ಪ ನೀರಾಕಿ ಬೆರೆಸಿ ನುಣ್ಣಕ್ಕೆ ರುಬ್ಕೊಂಬರೋಣ. ನಮ್ಮ ಕೊಕೊನೆಟ್ ಚಟ್ನಿ ರೆಡಿ ಆಯಿತು.
ಈಗ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಹೋಳಿಗೆ ಪೇಪರ್ ಯಾವುದಾದ್ರೂ ತಗೋಬೋದು. ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಕವರ್ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಲಸಿಟ್ಕೊಂಡಿರುವಂಥ ಮಿಶ್ರಣದಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಅಂದರೆ ಚಪಾತಿಗೆ ಹೇಗೆ ಮಾಡ್ಕೊತೀವೋ ಅಷ್ಟು ಉಂಡೆ ತಗೋಬೋದು. ಪೂರಿಗಿಂತ ಸ್ವಲ್ಪ ದಪ್ಪವಾಗಿ ಇರಬೇಕು ಉಂಡೆ. ಇದನ್ನು ಫ್ಲ್ಯಾಟಾಗಿ ಈ ರೀತಿ ತಟ್ಕೊಳ್ಳೋಣ. ಎಡ್ಜಸ್ ಎಲ್ಲ ಕ್ರ್ಯಾಕ್ ಇದ್ದರೆ ಅದನ್ನು ಕ್ಲೀನಾಗಿ ಕವರ್ ಮಾಡ್ಕೋಬೇಕು. ನೋಡೋಕ್ಕೂ ಅವಾಗ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ತೆಳುವಾಗೂ ಇರಬಾರ್ದು, ತುಂಬ ದಪ್ಪವಾಗೂ ಇರಬಾರ್ದು. ನೋಡಿ, ಈ ರೀತಿ ಮೀಡಿಯಮ್ ಆಗಿ ತಟ್ಕೊಳ್ಳಿ. ಅಕ್ಕಿ ರೊಟ್ಟಿ ಎಲ್ಲ ತಟ್ತೀರಲ್ವಾ, ಅದೇ ಥರನೇ. ಆಯಿಲ್ ಈಗ ಚೆನ್ನಾಗಿ ಬಿಸಿಯಾಗಿದೆ. ನೋಡಿ, ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಎರಡೂ ಕಡೆ ಚೆನ್ನಾಗೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಹಾಕಿದ ತಕ್ಷಣ ಈ ರೀತಿ ಒಮ್ಮೆ ಆಯಿಲ್ನಲ್ಲಿ ಡಿಪ್ ಮಾಡ್ಕೋಬೇಕು. ಅಂದರೆ ಆಯಿಲೆಲ್ಲ ಅದ್ರ ಮೇಲೆ ಬರೋ ರೀತಿಯಲ್ಲಿ ಡಿಪ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಇದು ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದ್ರೆ ಸಿಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಹೀಗಾಕಿ ಹಾಗೆ ತೆಗಿಬೋದು. ಬೇಗನೆ ಹೈ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಒಂದು ಪ್ಲೇಟ್ಗೆ ತೆಗೆಯೋಣ. ಈಗ ವಾಡಪ್ಪ ಅಥವಾ ತಾಳಿಪೀಟ್ ರೆಡಿಯಾಗಿದೆ. ಈ ಕಡೆ ಹೆಸರು ಕಾಳಿನ ಗ್ರೇವಿ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ. ಆವಾಗ ನಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಈ ಥರ ಹೆಸರು ಕಾಳಿನ ಗ್ರೇವಿ ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟೌವನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಹೆಸರು ಕಾಳು ಗ್ರೇವಿ ರೆಡಿಯಾಗುತ್ತೆ. ಈಗ ಸೆಕೆಂಡ್ ಮೆಥಡ್, ಹಾಗೆ ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಒಂದು ಕವರ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಶೀಟು, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿ ಉಂಡೆಯನ್ನು ಸೆಂಟರ್ಗೆ ಇಟ್ಕೋಬೇಕು. ಆನಂತರ ಅದನ್ನು ಕವರ್ ಮಾಡಿ ಈ ರೀತಿ ಒಂದು ಫ್ಲ್ಯಾಟ್ ಆಗಿರುವಂಥ ಕಪ್ಪಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ರೆಡಿಯಾಗುತ್ತೆ. ಅಂದರೆ ಹೊಸಬ್ರು ಇರ್ತಾರೆ, ಅವ್ರಿಗೆ ತಟ್ಟೋದಕ್ಕೆ ಬರಲ್ಲ. ಈ ರೀತಿ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಫ್ಲ್ಯಾಟಾಗಿ ಬಂದಿದೆ ಅಲ್ವಾ. ಈಸಿಯಾಗೂ ಆಗುತ್ತೆ, ಬೇಗನೂ ಆಗುತ್ತೆ. ಈ ರೀತಿ ಮಾಡಿಕೊಂಡು ನೀವು ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು. ಈಗ ಉಳಿದಿರುವಂಥ ಹಿಟ್ಟನ್ನೆಲ್ಲ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ಎಲ್ಲರದು ಟಿಫನ್ ಆಗಿದೆ, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದರು. ಇನ್ನೆಷ್ಟು ಉಳಿದಿದೆ ಇದನ್ನು ಮಾಡಿ ಇಟ್ಬಿಡ್ತೀನಿ. ಸೊ ಸ್ವಲ್ಪ ಆರಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿನೂ ತಿನ್ಬೋದು, ಸ್ವಲ್ಪ ಆರಿದ ಮೇಲೆ ಕೂಡ ತಿನ್ಬೋದು. ಯಾವ ರೀತಿ ಬೇಕಾದರೂ ತಿನ್ಬೋದು. ಇದು ಉಳಿದಿರೋ ಅಷ್ಟನ್ನು ಮಾಡಿಡ್ತಾ ಇದ್ದೀನಿ. ಸೊ ನಾನು ಇನ್ನೂ ಬ್ರೇಕ್ಫಾಸ್ಟ್ ತಿಂದಿಲ್ಲ, ನನಗೂ ಆಗುತ್ತೆ. ಇದನ್ನು ಈ ರೀತಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ಪೂನಲ್ಲಿ ನಾವು ಪ್ರೆಸ್ ಮಾಡೋದ್ರಿಂದ ಆಯಿಲ್ ಎಲ್ಲ ಅದ್ರ ಮೇಲೆ ಬರುತ್ತೆ. ನೋಡಿ ಈ ಥರ, ಆವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನಲ್ಲಿ ಫ್ರೈ ಆಗುತ್ತೆ. ನಾನೀಗ ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಎರಡೂ ಕಡೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ನೋಡೋದಕ್ಕೆ ನಿಪ್ಪಟ್ ಥರನೇ ಇರುತ್ತೆ. ಒಮ್ಮೆ ಹೀಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು, ಇಲ್ಲಾಂದರೆ ಸಂಜೆ ಟೀ ಟೈಮ್ಗೆ ಕಾಫಿ ಟೈಮ್ಗೂ ಸಹ ಈ ರೀತಿ ಮಾಡ್ಕೊಬೋದು. ಒಳ್ಳೆ ಫಿಲ್ಲಿಂಗ್ ಇದು. ಇದರಲ್ಲಿ ಎಳ್ಳು, ಕಡಲೆಕಾಯಿ ಬೀಜ, ಸಾಕಷ್ಟು ಸಾಮಗ್ರಿಗಳು ಹಾಕಿ ಮಾಡಿರೋದ್ರಿಂದ ಒಂದು ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ವಾ. ಇವಾಗ ಟೇಸ್ಟ್ ಮಾಡುವಂಥ ಸಮಯ. ಇದ್ರ ಜೊತೆಗೆ ನಾನು ತೆಂಗಿನಕಾಯಿ ಚಟ್ನಿ, ಹೆಸರು ಕಾಳಿನ ಗ್ರೇವಿ ಮಾಡಿದ್ದೀನಿ. ಅಮ್ಮ ಇದ್ರ ಜೊತೆಗೆ ಹೆಚ್ಚಾಗಿ ಹೆಸರು ಕಾಳಿನ ಹುಳಿ ಸಾರು ಅಂತ ಹೇಳ್ತೀವಲ್ವ, ಅದು ಮಾಡ್ತಾಯಿದ್ರು. ಇಲ್ಲ ಹೆಸರು ಕಾಳಿನ ಮಸಾಲೆ ಸಾರು ಮಾಡ್ತಾಯಿದ್ರು. ನಾನಿವತ್ತು ಹೆಸರು ಕಾಳಿನ ಗ್ರೇವಿ ಮಾಡಿದ್ದೀನಿ. ಸೊ ಈ ಗ್ರೇವಿ ಇವಾಗ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಹಾಗೆ ಉಳಿದ್ರೆ ರಾತ್ರಿ ಚಪಾತಿಗೂ ಕೂಡ ಆಗುತ್ತೆ. ಸೊ 2-in-1 ಇದು ಹೆಸರು ಕಾಳಿನ ಗ್ರೇವಿ ಜೊತೆಗೆ ತೆಂಗಿನಕಾಯಿ ಚಟ್ನಿ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಇದ್ರ ಜೊತೆಗೆ ನಂಚ್ಕೊಳ್ಳೋಕೆ ಏನೂ ಹೆಚ್ಚಾಗಿ ತಿಂತಾ ಇರಲಿಲ್ಲ. ಹಾಗೆಯೇ ನೋಡಿ, ಆ್ಯಸ್ ಇಟ್ ಈಸ್ ಇದನ್ನು ಹಾಗೆಯೇ ಮುರ್ಕೊಂಡು ತಿಂತಾ ಇದ್ವಿ. ತುಂಬಾ ಚೆನ್ನಾಗಿರುತ್ತೆ, ಓಡಾಡ್ಕೊಂಡು ತಿಂತಿದ್ವಿ. ಮಕ್ಕಳಿಗೆ ಆ್ಯಸ್ ಇಟ್ ಈಸ್ ಹೀಗೆ ಕೊಟ್ಟರೆ ಓಡಾಡ್ಕೊಂಡು ತಿಂತಾರೆ, ಇದಕ್ಕೆ ನಂಚ್ಕೊಳ್ಳೋಕೆ ಬೇಕು ಅಂತೇನಿಲ್ಲ.
ದೊಡ್ಡವರು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಖಾರ ಈ ಥರ ಹೆಸರು ಕಾಳು ಗ್ರೇವಿ ಈ ಥರ ಎಲ್ಲ ಇಷ್ಟಪಡ್ತಾರೆ ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಇದು ಬಿಸಿ ಬಿಸಿ ತಿನ್ನೋದಕ್ಕಿಂತ ಮಾಡಿಟ್ಟು ಸ್ವಲ್ಪ ಹೊತ್ತು ಆಗಬೇಕು ತಣ್ಣಕಾದ್ಮೇಲೇ ತಿನ್ನಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದರೆ ಅದೊಂಥರ ಟೇಸ್ಟು ಸ್ವಲ್ಪ ತಣ್ಣಕ್ಕೆ ಮಾಡ್ಕೊಂಡು ತಿಂದರೆ ಇದೊಂಥರ ಟೇಸ್ಟು ಮೊದಲಿಗೆ ನಾನು ತೆಂಗಿನಕಾಯಿ ಚಟ್ನಿ ಜೊತೆಗೆ ಟೇಸ್ಟ್ ಮಾಡ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಖಂಡಿತವಾಗಿಯೂ ಇದನ್ನ ಒಮ್ಮೆ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಡ್ತಾರೆ ಈಗ ಹೆಸರು ಕಾಳಿನ ಗ್ರೇವಿ ಜೊತೆ ಟೇಸ್ಟ್ ಮಾಡ್ತೀನಿ ಬಾ ಬಾ ಪ್ರೀತಮ್ ಹಾಯ್ ಸೊ ಪ್ರೀತಮ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿದೆ ಮತ್ತೆ ಅವಾಗ ನಾನು ತಿನ್ನೋವಾಗ ಮತ್ತೆ ಇನ್ನೊಂದ್ಸತಿ ಬಂದಿದ್ದಾನೆ ಅಂದ್ರೆ ಅವ್ಳಿಗೆ ಎಷ್ಟು ಇಷ್ಟ ಆಗಿದೆ ರೆಸಿಪಿ ಹೇಗಿದೆ ಅಂತ ಹೇಳು ಫ್ರೆಂಡ್ಸ್ಗೆ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಇನ್ನೊಂದು ಬೇಕಾ ಇಷ್ಟ ಆಗುತ್ತೆ ರೆಸಿಪಿ ಆಯ್ತು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗಿಯೂ ನಾನು ತೋರಿಸಿದಂಥ ರೆಸಿಪೀಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದೊಂಥರ ಟ್ರೆಡಿಷನಲ್ ರೆಸಿಪಿ ಆದ್ದರಿಂದ ನಾವು ನಮ್ಮ ತನ ನಮ್ಮ ಹಳೆ ಕಾಲದ ರೆಸಿಪಿಗಳು ಉಳಿಸ್ಬೇಕು ಬೆಳೆಸಬೇಕು ಇವಾಗೆಲ್ಲ ಹೊಸ ಹೊಸ ಥರ ಪಿಜ್ಜಾ ಅಂತೆ ಬರ್ಗರ್ ಅಂತೆ ಇವೆ ಹೆಚ್ಚಾಗ್ಬಿಟ್ಟಿದೆ ಹಳೆ ಕಾಲದ ರೆಸಿಪಿಗಳು ಹಾಗೆ ಕಣ್ಮರೆಯಾಗಿ ಹೋಗ್ತಾ ಇದೆ ಸೊ ನಾವು ಬರೀ ಇದು ವಿಡಿಯೋ ನೋಡೋದಲ್ಲ ಟ್ರೈ ಮಾಡಬೇಕು ನಾವು ಟ್ರೈ ಮಾಡಿ ಇನ್ನೂ 4 ಜನಕ್ಕೆ ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗಬೇಕು ನಮ್ಮ ಟ್ರೆಡಿಷನಲ್ ರೆಸಿಪೀಸ್ ಸೊ ಇದು ನನ್ನ ಉದ್ದೇಶ ಈಗಿನ ಕಾಲದಲ್ಲಿ ಹೊಸ ಹೊಸ ರೆಸಿಪೀಸ್ ಬಂದು ಹಳೆ ಕಾಲದ ರೆಸಿಪಿಗಳು ಕಣ್ಮರೆಯಾಗಿ ಹೋಗ್ತಾ ಇದೆ ನಮ್ಮ ಹಳೆ ಕಾಲದ ಟ್ರೆಡಿಷನಲ್ ರೆಸಿಪಿಗಳನ್ನ ಉಳಿಸೋಣ ಹಾಗೆ ಬೆಳೆಸೋಣ ಸೊ ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ಸೊ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬಾಯ್ ಫ್ರೆಂಡ್ಸ್